ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತಿನ ಈ ವಿಷಯ ಏನಪ್ಪ ಅಂತಂದರೆ, ಸಾಯಂಕಾಲ 8 ಗಂಟೆಗೆ ನಾವು ಲೈವ್ ಸ್ಟ್ರೀಮ್ ಮತ್ತು ಲೈವ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಏನೇನು ಈ ಲೈವಲ್ಲಿ ಚರ್ಚೆ ಮಾಡೋಣ ಅಂತಂದರೆ, ನಮ್ಮ ಏಪ್ರಿಲ್ ಚಾಟಣಿ ಏನೀಗ ಮುಗಿದಿದೆಯಲ್ಲ, ಯಾವ ರೀತಿ ಏಪ್ರಿಲ್ ಚಾಟಣಿ ಇರಬೇಕು ಮತ್ತು ಯಾವ ಕ್ರಮವಾಗಿ ನಾವು ಅದನ್ನು ಮಾಡ್ಕೋಬೇಕು, ಔಷಧಿಗಳು, ಗೊಬ್ಬರ ಇವೆಲ್ಲ ಯಾವ್ಯಾವ ರೀತಿ ಇರಬೇಕು ಅನ್ನೋದು ಕೂಡ ಒಂದು ವಿಷಯ ಇರುತ್ತದೆ. ಆಮೇಲೆ ಇನ್ನೊಂದು ಏನು ಪ್ಲ್ಯಾನ್ ಹಾಕಿವಿ ಅಂತಂದರೆ, ಈ ನಮ್ಮ ವೀಕ್ಷಕರಿಗೆ ಯಾವ ರೀತಿ ತೊಂದರೆ ಆಗಿದೆ ಹೋದ ವರ್ಷ ಈ ಕಡೆ, ಔಷಧದಿಂದಾಗಲಿ ಗೊಬ್ಬರದಿಂದಾಗಲಿ ಮತ್ತು ಕಡ್ಡಿ ಕುಂಠಿತವಾಗಿ ಆಗಿರ್ತದೆ, ಇವೆಲ್ಲ ನಾನಾ ರೀತಿ ಸಮಸ್ಯೆಗಳಾಗಿ ಇಳುವರಿ ಬಂದಿರಲ್ಲ, ಮತ್ತು ಕೆಲವೊಂದು ಗುನಿ ಬಂದು ಹೂ ಬಿಡೋ ಟೈಮಿಗೆ ಕರಿಗೆ ಹೋಗೋದಾಗಲಿ, ಕೆಲವೊಂದು ಸಮಸ್ಯೆಗಳು ಭಾಳಷ್ಟು ಸಮಸ್ಯೆಗಳಾಗಿರ್ತವೆ. ನಿಮಗೇನೇ ಸಮಸ್ಯೆಗಳು ಈ ವರ್ಷವೂ ಕೂಡ ಕಂಡು ಬರ್ತಿದ್ವು ಅಂತಂದರೆ, ಮತ್ತು ಹೋದ ವರ್ಷ ನಿಮಗೇನೇನು ಸಮಸ್ಯೆಗಳು ಆಗಿದ್ದವು ಅಂತಂದರೆ, ಇವೆಲ್ಲವನ್ನು ನೀವು ಕಮೆಂಟ್ ಮಾಡಿದ್ರೆ ಇದೇ ವಿಡಿಯೋ ಕೆಳಗೆ ನೀವು ಕಮೆಂಟ್ ಮಾಡಬೇಕು. ಸಾಯಂಕಾಲ ನಾವು 8 ಗಂಟೆಗೆ ಕರೆಕ್ಟ್ ಟೈಮಿಗೆ ಲೈವಿಗೆ ಬರ್ತೀವಿ. ಆ ಲೈವಲ್ಲಿ ನೀವು ಕೊಟ್ಟಿರೋ ಎಲ್ಲ ಕಮೆಂಟ್ಸಿಗೂ ನಾವು ಉತ್ತರ ಕೊಡ್ತೀವಿ, ಮತ್ತು ನಮಗೆ ಎಷ್ಟು ತಿಳಿದಿರುತ್ತೋ ಅಷ್ಟರ ಮಟ್ಟಿಗೆ ನಾವು ಆದಷ್ಟು ಸಾಧ್ಯವಾದದ ಮಷ್ಟಿಗೆ ನಿಮಗೆ ಒಟ್ಟು ವಿಷಯವನ್ನು ಅರ್ಥ ಆಗುವ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಏನೇ ಸಮಸ್ಯೆ ಆಗಲಿ ಎಲ್ಲವನ್ನು ನೀವು ಹೇಳ್ಕೊಡ್ರಿ, ಧಾರಾಳವಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ರಿ. ನಿಮಗೆ ಕಮೆಂಟ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೂ ಬೇರೆಯವ್ರ ಕಡೆಯಿಂದಾರೆ ಕಮೆಂಟ್ ಮಾಡಿಸ್ರಿ, ನಾವು ಸಾಧ್ಯ ಆದದ ಮಷ್ಟಿಗೆ ನಿಮಗೆ ಆ ವಿಷಯದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ.